ಮದ್ದಿಗೆ ಎಂತಕ್ಕ, ನಿನಗೆಂತ ಆಯ್ತು? ರಾತ್ರಿ ಎಂತದನ್ನು ನೋಡಿ ಹೆದರಿದ್ದು ಮಾರೆ ಸಾವು. ಎಂತ ನೋಡಿದಿ? ನನ್ನೇ ಅದು ನಾನೇ ಅಂತ ಹೇಳಿದ್ರು ಅರ್ಥವೇ ಆಗೋದಿಲ್ಲ ಸಾವು. ಅಟ್ಯಾಚ್ಮೆಂಟ್ ಅದು ಗೊತ್ತಾಯ್ತು ಮಾರೆ. ಹಾಗಾದ್ರೆ ಏನ್ ಹೆಸರು? ಅಟ್ಯಾಚ್ಮೆಂಟ್ ಸುಂದರ. ಸುಂದರ ಅವ್ರೆ, ಎನ್ಕ್ರೋಚ್ಮೆಂಟ್ ಅಂದ್ರೆ ಒತ್ತುವರಿ, ಸಂಬಂಧಪಟ್ಟವ್ರಿಗೆ ನೋಟಿಸ್ ಕೊಟ್ಟಿದೀವಿ. ನೇರ ಹೋಗ್ರಿ, ಇಂತಿಷ್ಟು ದಿನದಲ್ಲಿ ಉತ್ತರ ಕೊಡಬೇಕು ಅಂತಿತ್ತು, ನೀವು ಕೊಟ್ಟಿಲ್ಲ. ಅದು ಕೊಡಲಿಲ್ಲ, ನಮ್ಗೆ ಪುರ್ಸೋದಿರ್ಲಿಲ್ಲ. ಎಂತ ಎಂತ ಈಗ ವಿಷಯ ಅಂತ ಹೇಳಿ. ಅದು ನಮಗ್ ಗೊತ್ತು, ಅದಕ್ಕೆ ನಾವು ಬಂದಿರೋದು. ನಾವು ಗಲಾಟೆ ಜನ ಅಲ್ಲ, ನೀವು ತಕರಾರು ಮಾಡಬಾರ್ದು ಅಷ್ಟೇ. ಎಂತ ತಕರಾರು? ನಾವು ನಾಲ್ಕು ಜನ ಬಂದು ನಿಮ್ಮ ಜಾಗಕ್ಕೆ ಬೇಲಿ ಹಾಕಿದ್ರೆ ನೀವು ಸುಮ್ಮನೆ ಇರ್ತೀರಾ? ಮಾಡಿದಿರಲ್ಲ, ನೀವು ನಮ್ಮ ಜಾಗಕ್ಕೆ ಬೇಲಿ ಹಾಕಿದಿರಲ್ಲ. ನೋಡಿ, ಒಂದ್ ಗಂಟೆ ಕೆಲಸ ಅಷ್ಟೇ. ನೀವು ನಿಮ್ ಹಿರಿಯರು ಸೇರ್ಕೊಂಡು ಹಾಕಿರೋ ಕಲ್ಲನ್ನ ಆ ಕಡೆ ಶಿಫ್ಟ್ ಮಾಡ್ಬಿಟ್ಟು ಹೋಗ್ತೀವಿ ಅಷ್ಟೇ. ಹಿಂದೆ ಹೋಗ್ರಿ, ಮುಂದೆ ಹಿಂದೆ ಇಡೋ ಪ್ರಶ್ನೆ ಇಲ್ಲ. ಮೊನ್ನೆ ಕಾಲದಲ್ಲಿ ಕರ್ತದಂತ ಹೋದಷ್ಟೇ. ಏನ್ ಶೋ ಕೊಡ್ತಾ ಇದ್ಯಾ? ನೀವು ಗಣ್ಣಿಗೆಲ್ಲ ಗಳಿ ಹಾಕುದು ಬೇಡ ಆಯ್ತಾ? ಗಣ್ಣ ಹತ್ರ ಉಂಟು, ತರ್ಲಿಗೆ ಸ್ವಲ್ಪ ದೂರ ಆಗ್ತದೆ ಅಂತ ಅಷ್ಟೇ. ಹಿಂದೆ ಹೋಗ್ರಿ ಅಂತ ಹೋಗ್ರಿ. ನಿಮ್ ಮೈಗೆಲ್ಲ ಗಳಿ ಹಾಕುದು ಬೇಡ ಆಯ್ತಾ? ನಿಮ್ದು ಜಾಸ್ತಿ ಅಂತ ಉಂಟು, ಮೈಗೆ ಕೈ ಹಾಕ್ಲಿ ಗಂಟಿಸ್ ಹೋಗುತ್ತುಂಟು. ಹೋಗ್ರಿ ಏನದು? ಅದು ಕೂದಲು ದುರದಕ್ಕೆ ಈ ಸೊಪ್ಪು ಹಾಕಿದ್ರೆ ಒಳ್ಳೇದು ಅಂತ ಹೆಂಡತಿ ಹೇಳಿದ್ಲು. ಇದನ್ನ ತಗೊಂಡು ಸೀದಾ ಊರಿಗೆ ಹೋಗುದೆ. ಬೇಕು ಅಂತಿದ್ದಿಲ್ಲ, ಕಡ್ಕೊಂಡು ಹೋಗ ಕಾಡಿ ನೀ ಮಕ್ಕಳ. ತುಂಬಾ ಸಲ ಆಯ್ತು ಬೇಟದಿಂದ ನಾಚಿಕೆ ಇಟ್ಟದು, ಈ ಸಲ ಮಾತ್ರ ಯಾರಿಗೂ ಹೇಳುದಿಲ್ಲ. ನಾನು ಸುಳ್ಳು ಹೇಳುದಲ್ಲ, ಬೇಕಾದ್ರೆ ನೀವೇ ಹಾಕಿ ನೋಡಿ, ಕೂದಲು ಬರ್ತದೆ. ಯಾರು ಸಹ ಇಲ್ಲ. ಇದು ನಾವಿರುವ ಜಾಗ. ಇಲ್ಲಿಂದ ಸೀದ ಬಂದು ಬಲಕ್ಕೆ ಬಂದ್ರೆ ಅಲ್ಲಿ ಸ್ನಾನ ಮಾಡುವ ಜಾಗ ಉಂಟು. ಸ್ನಾನ ಮನೆಗೋಗಿ ಮಾಡುವ ಮಾರೆ ಸಾವು. ಸುಮ್ಮನಿರ, ನೀ ಹೇಳು. ಇಲ್ಲಿ ನೋಡಿ, ಇಲ್ಲಿಂದ ಸೀದ ಎಡಕ್ಕೆ ಬಂದ್ರೆ ಅಲ್ಲಿ ಕಕ್ಕುಸುಂಟು. ಯೋಗಕ್ಕೂ ಸರಿ ಹೋಗುತ್ತ, ಇನ್ನೆಷ್ಟೊತ್ತಾಗ್ತದ? ನಿನ್ನ ಸಾವು ನೀ ಮುಂದರ್ಸ. ಅಲ್ಲಿ ಬದಿಯಲ್ಲಿ ಒಂದು ಓಣಿ ಉಂಟು. ಆ ಓಣಿಯಲ್ಲಿ ಸೀದ ಬಂದ್ರೆ ಒಂದು 10-15 ಫೀಟ್ನ ದೊಡ್ಡ ಗೋಡೆ ಉಂಟು. ನಾವೀಗ ಒಬ್ಬೊಬ್ರು ಒಂದು 5-6 ಫೀಟ್ ಉದ್ದ ಇದ್ದೇವೆ. ನಾವು ಒಬ್ಬರ ಮೇಲೆ ಒಬ್ಬರು ನಿಂತು ಆಚೆಗೆ ಬಡಾಲ ಹಾರಿದ್ರೆ ಕ್ಲೀನ್ ತಪ್ಪಿಸ್ಕೊಳ್ಬಹುದು. ಹೇಗೆ? ಶಾಬಾಸ್. ಲಾಸ್ಟ್ ಯಾರು? ನೀನ್ ಇಲ್ತೀಯ? ಹಾ, ನಾನು 6 ಫೀಟ್ ಉದ್ದ ಇದ್ದೇನಲ್ಲ. ನೀ ಹೇಗೆ ಆರ್ತಿ? ನೀವು ಆ ಕಡೆ ಹಾರಿದ ಮೇಲೆ ಹೊರಗಿಂದ ಬಂದು ಗೇಟ್ ತೆಗಿಲಿಕ್ಕೆ ಆಗುದಿಲ್ವಾ? ಹೊರಗಡೆ ಕಾವಲಿ ನಿನ್ನ ಅಪ್ಪರ ಇತ್ತಿರೋದು. ನಾನು ಹೇಳಿದ್ದು ಅರ್ಥ ಆಗ್ಲಿಲ್ಲ ಅಂತ ನಿಮ್ಗೆ ಹೇಳ್ತೇನೆ. ಇದು ನಾವಿರುವ ಜಾಗ, ನಾವು ತಪ್ಪಿಸುದೆಲ್ಲ ಬೇಡ ಮಾರೆ. ನಾವು ನ್ಯಾಯದಲ್ಲಿರುವ ಎಂತ ಸಹ ಆಗುದಿಲ್ಲ. ಎಲ್ಲ ಊಟಕ್ಕೆ ಹೋಗ್ರ. ಹಾ, ಜೈಲಲ್ಲಿ ಇದೇ ಒಂದು ಖುಷಿ ಆಗುದು, ಹೊತ್ತಿಗೆ ಒಂದು ಊಟ ಹಾಕ್ತಾರೆ. ಏನಾಯ್ತು? ಚಿತ್ರ ಬಿಡಿಸಿದ್ದು ಯಾವನ ಹತ್ರ ನಾಟಕ ಮಾಡುದು? ಇವತ್ತು ಊಟ ಇಲ್ಲ. ನಿನ್ನದೊಂದು ಎಂತ ಅಗ್ನಿ ಪರೀಕ್ಷೆ ನಡೆಯುದು ಮಾರ್ರೆ? ಎಷ್ಟು ಪೆಟ್ಟು ನಿಂತಿ?